ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೇಮ್ ಈಸ್ ವಿನು. ಇದು ನಮ್ಮ ಮನೆ ಹತ್ರನೇ ಇರುವಂಥ ಸ್ವಾಮಿ ಕೊರಗಜ್ಜನ ಕಟ್ಟೆ ಇದು. ನೀವೇನಾದರೂ ಕೊರಗಜ್ಜನಿಗೆ ಹರಕೆ ಮಾಡೋದಿದ್ದರೆ, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಯಾವುದಾದ್ರೂ ಕೊರಗಜ್ಜನ ಕಟ್ಟೆ ಇದ್ದರೆ ಅಲ್ಲಿ ಮಾಡಿದರೆ ಒಳ್ಳೆಯದು. ಅಕ್ಕಪಕ್ಕದಲ್ಲಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಹರಕೆ ಮಾಡ್ಕೋಬಹುದು. ನೀವು ಕೊರಗಜ್ಜನಿಗೆ ಹರಕೆ ಮಾಡುವಾಗ ಏನು ಕೊಡಬೇಕಂತ ಗೊತ್ತಾಗಿಲ್ಲ ಅಂದರೆ ನಾನು ಇದರಲ್ಲಿ ಹೇಳ್ತೀನಿ. ಅದರಲ್ಲಿ ಯಾವುದಾದ್ರೊಂದು ಕೊಟ್ಟರು ಆಗುತ್ತೆ. ಬೀಡ ಕೊಡ್ಬೋದು, ವೀಳ್ಯದೆಲೆ ಕೊಡ್ಬೋದು, ಅಗೆಲು ಕೊಡ್ಬೋದು, ಸೇಂದಿ ಕೊಡ್ಬೋದು, ಚಕ್ಕುಲಿ ಕೊಡ್ಬೋದು. ಇವೆಲ್ಲ ಕೊರಗಜ್ಜನಿಗೆ ತುಂಬ ಇಷ್ಟವಾದದ್ದು. ಕೊರಗಜ್ಜನಿಗೆ ನೀವು ಹರಕೆ ಮಾಡುವಾಗಲೇ ಕೊಡಬೇಕಂತ ಏನಿಲ್ಲ. ನೀವು ಹರಕೆ ಮಾಡಿದ್ದು ನಿಮಗೆ ಫಲ ಕೊಟ್ಟರೆ ಅದರ ನಂತರ ನೀವು ಕೊರಗಜ್ಜನಿಗೆ ಕೊಡಬೇಕಾಗುತ್ತೆ. ಇದು ಇವತ್ತಿನ ನನ್ನ ಸಣ್ಣ ವಿಡಿಯೋ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ನಿಮಗೆ ಯಾವುದೇ ಒಂದು ದುಡ್ಡು ಕಟ್ಟಾಗಲ್ಲ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.